ಹಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ, ಹೋಟೆಲ್ ಸ್ಟೈಲ್ನಲ್ಲಿ ಬಟಾಣಿ ಮತ್ತು ಪನ್ನೀರ್ ಹಾಕಿಬಿಟ್ಟು ಪುಲಾವು. ತುಂಬ ಸಿಂಪಲ್ಲು, ಮಸಾಲೆ ರುಬ್ಬೋ ಕೆಲಸ ಇಲ್ಲ, ಏನಿಲ್ಲ. ಇಡೀ ಮಸಾಲೆಗಳನ್ನು ಹಾಕಿಬಿಟ್ಟು, ಇಡೀ ಮಸಾಲೆ ಪದಾರ್ಥಗಳನ್ನು ಹಾಕಿಬಿಟ್ಟು ಮಾಡೋದು ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಪನ್ನೀರ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ ಜೊತೆ ಶೇರ್ ಮಾಡಿ ಅಂತ ಹೇಳಿಬಿಟ್ಟು, ಈಗ ಏನೇನು ಬೇಕಂದು ನೋಡೋಣ. ನಾನು ಫ್ರೋಝನ್ ಮಟರ್ 1 ಕಪ್ ತೊಗೊಂಡಿದ್ದೀನಿ, ನೀವು ನಾರ್ಮಲು ತೊಗೋಬೋದು. ಹಾಗೆ 1 ಕಪ್ಪು ಬಾಸುಮತಿ ಅಕ್ಕಿ, ಮತ್ತು ನಾನು ಸ್ವಲ್ಪ ಪನ್ನೀರ್ ಜಾಸ್ತಿ ತೊಗೊಂಡಿದ್ದೀನಿ, 400 ಗ್ರಾಮ್ಸು. ನೀವು ನಿಮಗೆ ಇಷ್ಟ ಅನುಸಾರವಾಗಿ ತೊಗೋಬೋದು. ಹಾಗೆ ಜೀರಿಗೆ ಒಗ್ಗರಣೆಗೆ 1 ಟೀಸ್ಪೂನು, 2 ಪಲಾವ್ ಎಲೆ ಅಂತಾರಲ್ಲ ಅದು ಸಣ್ಣದಿತ್ತು 2 ತೊಗೊಂಡಿದ್ದೀನಿ. ಹಾಗೆ 4 ಏಲಕ್ಕಿ, ಮತ್ತು 5 ಲವಂಗ, 1 ಸ್ಟಾರ್ ಮಸಾಲ, ಹಾಗೆ 1 ಅದು ದೊಡ್ಡ ಏಲಕ್ಕಿ ಬರುತ್ತಲ್ಲ ಕಪ್ಪುದು ಅದು, ಮತ್ತು ಚಕ್ಕೆ ಪೀಸು 1 ಇಂಚದು 2 ಪೀಸ್ ತೊಗೊಂಡಿದ್ದೀನಿ. ಹಾಗೆ ಕರಿಮೆಣಸಿನ ಕಾಳುಗಳು 10 ತೊಗೊಂಡಿದ್ದೀನಿ, ಇದೆಲ್ಲ ಒಗ್ಗರಣೆಗೆ. ಹಾಗೆ ಕ್ಯಾರೆಟ್ 1 ದೊಡ್ಡದು ಕಟ್ ಮಾಡಿ ತೊಗೊಂಡಿದ್ದೀನಿ, 1¼ ಕಪ್ ಆಗಿದೆ. ಗೋಡಂಬಿನ 25ನ ಅರ್ಧ ಮಾಡಿ ತೊಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ಕೆಂಪು ಕಾಣುತ್ತಷ್ಟೇ, ಖಾರ ಇಲ್ಲ ಅದು, ಮೈಲ್ಡ್ ಆಗಿದೆ. 2 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಮನೇಲೇ ಮಾಡಿರೋ ಪೇಸ್ಟ್ ಇಟ್ಟಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜಿಂದು ನೀರುಳ್ಳಿ ಉದ್ದದಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅರ್ಧ ಲಿಂಬೆಹಣ್ಣಿಂದು ಜ್ಯೂಸ್ ಯೂಸ್ ಮಾಡಿದ್ದೀನಿ, ಸೊ ಅರ್ಧ ಲೆಮನ್ ತೋರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀಸ್ಪೂನು ಗರಂ ಮಸಾಲ ಪೌಡ್ರು, ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಂದರೆ ಕರಿಮೆಣಸಿನ ಪೌಡ್ರು 1/4 ಟೀಸ್ಪೂನು. ಈಗ ಹೇಗೆ ಮಾಡೋದು ನೋಡೋಣ. ಬಾಸುಮತಿ ಅಕ್ಕಿ 1 ಕಪ್ಪು, ಅದು ಅಮೆಝಾನ್ ಕಪ್ಪು, ಅದನ್ನೇ ಯೂಸ್ ಮಾಡಿದ್ದೀನಿ, ಅಲ್ಲಿ ತೋರಿಸಿದ್ದೀನಿ. ಮುಂದೆ ನೀರು ಹಾಕ್ಬಿಟ್ಟು ಅದನ್ನು ಅಕ್ಕಿನ ಚೆನ್ನಾಗಿ ಒಂದು ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ಆ ನೀರನ್ನ ಬಿಸಾಡಿಬಿಟ್ಟು ಅದಕ್ಕೆ ಅಗತ್ಯ ಇರುವಷ್ಟು, ಅಂದರೆ ಒಂದು ಸ್ವಲ್ಪ ಒಂದು 1/2 ಇಂಚ್ ಮೇಲೆ ಬರೋಷ್ಟು ನೀರು ಹಾಕಿಬಿಟ್ಟು 10 ನಿಮಿಷ ನೆನೆಸಿದರೆ ಸಾಕು. ಜಾಸ್ತಿ ನೆನೆಸ್ಬಿಟ್ರೆ ಆಮೇಲೆ ಮುದ್ದೆ ಆಗಿಬಿಡತ್ತೆ, ಸೊ 10 ನಿಮಿಷ ನೆನೆಸಿದರೆ ಸಾಕು. ನೋಡಿ, ಯಾವ ನಾನು ಇದೇ ಕಪ್ಪನ್ನ ಯೂಸ್ ಮಾಡಿರೋದು ಇಲ್ಲಿ ಮೆಜರ್ಮೆಂಟ್ಗೆ, ಅಕ್ಕಿ ಮೆಜರ್ ಮಾಡಲಿಕ್ಕೆ ಎಲ್ಲ. ಹಾಗೆ ಈಗ 1 ಟೇಬಲ್ ಸ್ಪೂನ್ ಎಣ್ಣೆನ 1 ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು ಬಿಸಿ ಮಾಡಿ, ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಇದಿಟ್ಟಿದ್ದೀವಲ್ಲ ಗೋಡಂಬಿ, ಅದನ್ನು ಫ್ರೈ ಮಾಡ್ಕೊಳ್ಳಿ, ಶಾರ್ಪ್ ಫ್ರೈ. ಗೋಡಂಬಿಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇದೆ ಫ್ರೆಂಡ್ಸ್, ಇದು ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ತದೆ. ನೋಡಿ, ಸ್ವಲ್ಪ ಬ್ರೌನ್ ಆಗಿ, ಗೋಲ್ಡನ್ ಬ್ರೌನ್ ಆದ ತಕ್ಷಣ ಅದನ್ನ 1 ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ, ಇದನ್ನ ಆಮೇಲೆ ಯೂಸ್ ಮಾಡ್ಕೋಬೋದು ನಾವು. ಇದು ಗಾಲ್ ಬ್ಲಾಡರ್ ಸ್ಟೋನ್ನ ಕೂಡ ಆಗದೆ ಇರೋ ಹಾಗೆ ನೋಡುತ್ತೆ, ಕಿಡ್ನಿ ಇದಾಗುತ್ತಲ್ಲ ಅದು ಸ್ಟೋನ್ಸು. ಈಗ ಇನ್ನೊಂದು ಪ್ಯಾನಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಆಲ್ರೆಡಿ ಹುರಿದಿಟ್ಟಿದ್ದೀನಿ. ನೋಡಿ, ಸುರಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಪನ್ನೀರು ಪೀಸಸ್ಸು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ. ಇದು ತುಂಬ ಇದರಲ್ಲಿ ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಸಿಲೇನಿಯಮ್ ಇದೆ. ವೆಯ್ಟ್ ಲಾಸ್ಗೆ ಪನ್ನೀರು ಹೆಲ್ಪ್ ಮಾಡುತ್ತೆ ನಮಗೆ, ಮತ್ತು ನಮ್ಮ ಸ್ಕಿನ್ ಅಂದರೆ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ಇದು ಪ್ರೋಟೀನ್ ಫಾರ್ ಇದು ವೆಜಿಟೇರಿಯನ್ಸು. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಯಿರಿ. ನೋಡಿ, ಇವಾಗ ಹುರಿದಿರೋದನ್ನು 1 ಪ್ಲೇಟಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಇವಾಗ ಇದನ್ನು ಹಾಕೋ ತೋರಿಸ್ತಾ ಇದ್ದೀನಿ. ಪನ್ನೀರ್ ಕ್ಯೂಬ್ಸ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಈಗ 2 ಟೇಬಲ್ಸ್ಪೂನು ಮನೇಲಿ ಮಾಡಿರೋ ತುಪ್ಪ ಹಾಕಿದ್ದೀನಿ ನಾನು, ಕುಕ್ಕರ್ಗೆ ಹಾಕ್ಕೊಳ್ಳಿ. ಈ ತುಪ್ಪ ಇದೆಯಲ್ಲ ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈಗ ಅದು ಬಿಸಿ ಆದಮೇಲೆ ಅದಕ್ಕೆ 1 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕು, ಚೆನ್ನಾಗಿ ಚಟಪಟ ಅಂದರೆ ಮಾತ್ರ ಅದರದ್ದು ಪರಿಮಳ ನಮಗೆ ಬಿಡೋದು. ಅದಕ್ಕೆ 2 ಮಸಾಲೆಯಲ್ಲಿ ಹಾಕ್ಕೊಳ್ಳಿ. ಪಲಾವ್ ಎಲೆ ಅಂತಾರಲ್ಲ ಅದು ಚಿಕ್ಕದಿದೆ ಅಂತ 2 ಹಾಕಿದ್ದೀನಿ. ಹಾಗೆ 4 ಏಲಕ್ಕಿ, ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಆಮೇಲೆ ಕೈಯಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ 4 ಲವಂಗ, ಮತ್ತು 1 ಸ್ಟಾರ್ ಮಸಾಲ ಅಂತಾರಲ್ಲ ನಕ್ಷತ್ರ ಮಸಾಲ ಅದು, ಆಮೇಲೆ 10 ಕರಿಮೆಣಸಿನ ಕಾಳು, 1 ಅದು ಕಪ್ಪುದು ದೊಡ್ಡದು ಇದು ಬರುತ್ತಲ್ಲ ಏಲಕ್ಕಿ ಅದು 1 ಹಾಕಿ, ಮತ್ತು ಚಕ್ಕೆ ಪೀಸು 2 ಹಾಕಿ, 1 ಇಂಚದು ಉದ್ದ ದೊಡ್ಡ ಪೀಸ್ನ 2 ಮುರಿದು ಹಾಕಿದ್ದೀನಿ. ಚೆನ್ನಾಗಿ ಅದರಲ್ಲಿ ಒಂದು ಸತಿ ಕೈಯಾಡಿಸ್ಕೊಳ್ಳಿ, ಆವಾಗ ಅದರದ್ದೆಲ್ಲ ಪರಿಮಳ ಬಿಡುತ್ತೆ. ಈಗ 2 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದ್ದು ಹಾಕಿದ್ದೀನಿ. ಈಗ ಅದರ ಜೊತೆ ಅದನ್ನೆಲ್ಲ ಕಂಬೈನ್ ಮಾಡಬೇಕಾದ್ರೆ ಆ ಇಡೀ ಮಸಾಲೆಗಳಿರುತ್ತಲ್ಲ ಅದು ಕೂಡ ಚೆನ್ನಾಗಿ ಹುರಿದು ಬರುತ್ತೆ, ಇದು ಚೆನ್ನಾಗಿ ಹುರಿದು ಬರಬೇಕು. ಈಗ
ಹಸಿಮೆಣಸಿನ್ಕಾಯಿ ಉದ್ದದಲ್ಲಿ ಇದು ಮಾಡಿ ಭಾಗ ಮಾಡಿ ಇಟ್ಟಿದ್ದೀನಿ, ಎರಡು ಎರಡದು ನಾಲ್ಕು ತುಂಡು ಮಾಡಿ ಹಾಕಿದ್ದೀನಿ, ಅದು ಖಾರನೇ ಇಲ್ಲ. ಈಗ ಕಟ್ ಮಾಡಿರೋ ನೀರುಳ್ಳಿ ಒಂದು ಅರ್ಧ ಮುಕ್ಕಾಲು ಕಪ್ ಹಾಕ್ಕೊಳ್ಳಿ, ಮತ್ತು ಅದರಲ್ಲೇ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಟ್ರಾನ್ಸ್ಲೂಸೆಂಟ್ ಆಗಿ ಬರಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಆವಾಗ ಮಾತ್ರ, ಯಾಕಂದರೆ ನಾವು ಬೇರೆ ಏನು ಮಸಾಲೆ ರುಬ್ಬಿ ಗಿಬ್ಬಿ ಏನೂ ಹಾಕಲ್ಲ ನೋಡಿ ಇದಕ್ಕೆ. ಅದರಿಂದ ನೀರುಳ್ಳಿದು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ನಾವು ಮಸಾಲೆ ಹಾಕಿದ್ದೀವಲ್ಲ ಅದರದ್ದೇ ಇದಕ್ಕೆ ಸ್ಟ್ರೆಂತ್, ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಈಗ ನಾನು ಫ್ರೋಜನ್ ಪೀಸ್ ಹಾಕಿದ್ದೀನಿ, ಒಂದು ಕಪ್ ಹಾಕ್ಕೊಳ್ಳಿ. ನೀವು ನಾರ್ಮಲ್ ಪೀಸ್ ಕೂಡ ಹಾಕ್ಬೋದು ಇದಕ್ಕೆ, ಚೆನ್ನಾಗಿ ಬೆಂದು ಬರುತ್ತೆ. ಹಾಗೆ ಕ್ಯಾರೆಟು, ಅದು 2/3 ಕಪ್ ಆಗಿದೆ, ನಾನೊಂದು ದೊಡ್ಡದು ಕಟ್ ಮಾಡಿಟ್ಟಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಗರಂ ಮಸಾಲ ಪೌಡ್ರು 1 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಅದಕ್ಕೆಲ್ಲ ಉಪ್ಪು ಮತ್ತು ಗರಂ ಮಸಾಲ ಪೌಡ್ರು, ಇಡಿ ಮಸಾಲೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿರೋದು ಇದೆಯಲ್ಲ ಅದೆಲ್ಲ ಚೆನ್ನಾಗಿ ತಾಗಲಿ, ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಪರಿಮಳ ಆಯಿತು. ಈಗ ನಾವು ನೆನೆಸಿ ತೊಳೆದು ನೆನೆಸಿ ಇಟ್ಟಿದ್ದೀವಲ್ಲ ಆ ಅಕ್ಕಿ 1 ಕಪ್ ಹಾಕ್ಕೊಳ್ಳಿ, ಎಲ್ಲ ನೀರು ಬಸ್ದುಬಿಟ್ಟು ಹಾಕ್ಕೊಳ್ಳಿ. ಈಗ ಅದಕ್ಕೆ ಸಾಧಾರಣ 1 ¼ ಕಪ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಬಿಸಿ ನೀರೇ ಹಾಕಿದ್ದೀನಿ ಯಾಕಂದರೆ ಬೇಗ ಆಗಲಿ ಅಂತಂದ್ಬಿಟ್ಟು. ಈಗ ಜಂಟ್ಲ್ ಅಂದರೆ ಮೆತ್ತಗೆ ಮಿಕ್ಸ್ ಮಾಡಿ, ಈಗ ಅದಕ್ಕೆ ಹುರಿದಿರುವಂಥ ಗೋಡಂಬಿನ ಹಾಕ್ಕೊಳ್ಳಿ, ಹಾಗೆ ಹುರಿದಿರುವಂಥ ಪನೀರ್ ಕ್ಯೂಬ್ಸ್ ಅದನ್ನು ಹಾಕ್ಕೊಳ್ಳಿ. ಈಗ ಅದಕ್ಕೊಂದು ಮೆತ್ತಗೊಂದು ಮಿಕ್ಸ್ ಕೊಡಿ, ಯಾಕಂದರೆ ಅಕ್ಕಿ ಅಗಳು ಇದೆಲ್ಲ ಮುರಿದು ಹೋಗಬಾರ್ದು. ಹಾಗೆ ನೀರು ಬಿಸಿನೀರು ಹಾಕಿದ್ದೀನಿ, ಸೊ 1½ ಕಪ್ ಹಾಕಿದ್ದೀನಿ, ಸಾಕಾಗುತ್ತೆ. ಸಾಕು, 1½ಗಿಂತ ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ನೆನೆಸಿರೋ ಅಕ್ಕಿಗೆ ನೀರು ತುಂಬ ಹಿಡಿಸೋದಿಲ್ಲ. 1½ಗಿಂತ ಕಡಿಮೆ 1¼ ಹಾಕಿದ್ದೀನಿ ನಾನು. 1¼ ಕಪ್ ನೀರು ಜಂಟ್ಲಾಗಿ ಮಿಕ್ಸ್ ಕೊಡಿ ಮೆತ್ತಗೆ, ಯಾಕಂದರೆ ಪನ್ನೀರು ಅದೆಲ್ಲ ಇದಾಗಿ ಹಾಳಾಗಬಾರ್ದು ನಾವು ಹುರಿದಿರೋದು. ಹಾಗೆ ಕರಿಮೆಣಸಿನ ಪುಡಿ 1/2 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು 1/2 ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ಒಂದು ಮೆತ್ತಗೆ ಮಿಕ್ಸ್ ಕೊಡಿ. ನಾವು ಅದು ಕಟ್ಟಿಗೆದು ಸ್ಪ್ಯಾಟುಲಾಯಿಂದ ಮಾಡೋದ್ರಿಂದ ಹಾಳಾಗೋದಿಲ್ಲ ಅಗಳು, ಸ್ಟೀಲ್ ಮೆಟಲ್ ಯೂಸ್ ಮಾಡಿಬಿಟ್ರೆ ಅದಕ್ಕೆ ನೋವಾಗುತ್ತಲ್ವಾ. ಹಾಗೆ ಚೆನ್ನಾಗಿ ಮಿಕ್ಸ್ ಕೊಟ್ರಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ಆವಾಗ ಹಾಕಿದ್ದೀವಿ ಬಟ್ ಕಮ್ಮಿ ಆಗಿದೆ, ಟೇಸ್ಟ್ ಮಾಡಿದೆ ನಾನು, ಅದಕ್ಕೋಸ್ಕರ ಒಂಚೂರು ಹಾಕಬೇಕಾಗತ್ತೆ. ಈಗ ಒಂದು ಸತಿ ಮಿಕ್ಸ್ ಕೊಡಿ. ಬಿಸಿ ನೀರಾಗಿದ್ದರಿಂದ ಬೇಗ ಕುದಿ ಬಂದುಬಿಡತ್ತೆ, ಕುದಿ ಬಂದಿದೆ. ಸೊ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪುಲಾವ್ ಆಗೋ ತನಕ ಒಂದು ಕುಕ್ ಮಾಡಿದ್ರೆ ಸಾಕು. ಇವಾಗ ಪ್ರೆಷರ್ ರಿಲೀಸ್ ಆಗಿದೆ ನೋಡಿ, ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ, ಕಲರ್ಫುಲ್ಲಾಗಿ ತುಂಬಾ ರುಚಿಯಾಗತ್ತೆ. ಇದನ್ನು ಯಾವ್ದಾದ್ರು ಪುಲಾವ್ ಜೊತೆ, ಇದು ಸಲಾಡ್ ಜೊತೆಗೆ ಅಥವಾ ಪನ್ನೀರ್ ಮಸಾಲ ಜೊತೆಗೆ ಯಾವುದ್ರ ಜೊತೆ ಏನಾದರೂ ಎಂಜಾಯ್ ಮಾಡ್ಬೋದು. ನಾನು ಇದರ ಹಿಂದಿನ ರೆಸಿಪಿ, ನಾನು ಒಂದು ಸಲಾಡ್ ರೆಸಿಪಿ ಹಾಕಿದ್ದೀನಿ ಫ್ರೆಂಡ್ಸ್, ಅದ್ರ ಜೊತೆ ಎಂಜಾಯ್ ಮಾಡ್ಬೋದು ನೀವು, ತುಂಬಾ ರುಚಿಯಾಗತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆಯಿಂದ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಸಲಾಡ್ ಫೋಟೋನ ಪಕ್ಕದಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ, ಅದನ್ನು ರೆಫರ್ ಮಾಡಿ.